ಕಮಲ ಹಿಡಿತಾರ ಮತ್ತೆ ತಟಸ್ಥ ನೀತಿಯನ್ನ ಅನುಸರಿಸುತ್ತಾರ ಇನ್ನು ಕೂಡ ನಿಗೂಢವಾಗಿದೆ ಮಂಡ್ಯ ಸೊಸೆ ಅವರ ಮುಂದಿನ ನಡೆ ಹಾಗಾದ್ರೆ ಸುಮಲತಾ ಅವರು ಬಿಜೆಪಿ ಸೇರುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಇವತ್ತೇ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರ ಅಥವಾ ಬಾಹ್ಯ ಬೆಂಬಲನ ಏನಿದೆ ಸುಮಲತಾ ಅವರ ಮನಸಲ್ಲಿ ಏನು ಓಡ್ತಾ ಇದೆ ಇಡಿ ರಾಜ್ಯವೇ ಕಾಯ್ತಾ ಇದೆ ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಕಮಲವನ್ನ ಹಿಡಿಯೋದು ಬಹುತೇಕ ಖಚಿತನ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಸೀಕ್ರೆಟ್ ಅನ್ನು ಬಿಟ್ಟು ಕೊಡ್ತಾರಾ ಇಲ್ಲಿವರೆಗೂ ಊಹಾಪೋಹಗಳು ವದಂತಿಗಳು ಚರ್ಚೆಗಳು ಆಗ್ತಾ ಇತ್ತು ಅದಕ್ಕೆ ಪೂರಕವಾಗಿ ಅವರ ನಡವಳಿಕೆಗಳು ಅಂದ್ರೆ ಇತ್ತೀಚೆಗೆ ಬಿಜೆಪಿ ನಾಯಕರೊಂದಿಗೆ ಯಾವ ರೀತಿ ಗುರುಸ್ಕೊಂಡಿದ್ರು ಅವರ ಹೇಳಿಕೆಗಳು ಎಲ್ಲವೂ ಪುಷ್ಟಿ ಕೊಡ್ತು ರೆಕ್ಕೆ ಪುಕ್ಕ ಬಂತು ಬಿಜೆಪಿ ಸೇರ್ಪಡೆಯಾಗುವುದು ಅವರು ಖಚಿತ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಇನ್ನೂ ಅವರ ನಡೆ ನಿಗೂಢನ ಹಾಗಾದ್ರೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರಾ ಸದಸ್ಯತ್ವ ಪಡೆದುಕೊಳ್ತಾರಾ ಎಂಎಲ್ಎ ಚುನಾವಣೆ ಸ್ಪರ್ಧೆ ಬಗ್ಗೆ ಕೂಡ ನಿರ್ಧಾರವನ್ನ ಸುಮಲತಾ ಅವರು ತಿಳಿಸಲಿದ್ದಾರೆ ಅಂದ್ರೆ ಎಲ್ಲಾ ಊಹಾಪೋಹಗಳಿಗೆ ಇವತ್ತು ತೆರೆ ಎಳೆಯಬಹುದು ಸುಮಲತಾ ಅವರು ಹಾಗಾದ್ರೆ ಯಾವ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಬಹುದು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಇಲ್ವಾ ಎಂಪಿ ಸ್ಥಾನಕ್ಕೆ ಹಾಗಾದ್ರೆ ರಾಜೀನಾಮೆ ಕೊಡ್ತಾರಾ ನೋಡಿ ಈಗಾಗಲೇ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಅದು ಗುಟ್ಟಾಗೇನು ಉಳಿದಿಲ್ಲ ಆದರೆ ಅಧಿಕೃತವಾಗಿ ಯಾವಾಗ ಸೇರ್ಪಡೆ ಆಗ್ತಾರೆ ಅನ್ನೋದು ಜನರಲ್ಲಿ ಗೊಂದಲ ಆಯಿತು ನಾಳೆ ಮೋದಿ ಅವರು ಬರ್ತಿದ್ದಾರೆ ಅದಕ್ಕಿಂತ ಒಂದು ದಿನ ಮುಂಚೆ ಇವತ್ತು ಅನೌನ್ಸ್ಮೆಂಟ್ ಮಾಡೋಕ್ಕೆಲ್ಲ ತಯಾರಿನ ಮಾಡ್ಕೊಂಡಿದ್ದಾರೆ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ ಬಿಜೆಪಿಗೆ ಬಹುದೊಡ್ಡ ಶಕ್ತಿ ಬರಲಿದೆ ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥ ಚರ್ಚೆ ಅದರಲ್ಲೂ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ ಆಮೇಲೆ ಅಲ್ಲಿ ದಳಪತಿಗಳ ವಿರುದ್ಧ ಸಮರ್ಥವಾಗಿ ತೊಡೆ ತಟ್ಟುವಂಥ ನಾಯಕರು ಬಿಜೆಪಿಯಲ್ಲಿ ಯಾರಿಲ್ಲ ಮಂಡ್ಯ ಭಾಗದಲ್ಲಿ ಹಾಗಾಗಿಲೇ ಸುಮಲತಾ ಅವರಿಗೆ ಜವಾಬ್ದಾರಿ ಕೊಟ್ಟುಬಿಟ್ರೆ ಕಂಪ್ಲೀಟ್ ನಾಯಕತ್ವ ಅವರಿಗೆ ಕೊಟ್ಬಿಡೋದು ಹಳೆ ಮೈಸೂರು ಭಾಗ ಅಥವಾ ಮಂಡ್ಯ ಭಾಗವನ್ನು ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಹಾಗಾದರೆ ಅವರ ಪುತ್ರ ಅಭಿಷೇಕ್ ಅವರ ರಾಜಕೀಯ ಭವಿಷ್ಯಕ್ಕೆ ಇವತ್ತೇ ಮುನ್ನುಡಿ ಬರೀತಾರಾ ಇವತ್ತೇನಾದರೂ ಅದರ ಬಗ್ಗೆ ಸುಳ್ಳು ಕೊಡ್ತಾರೆ ಹಾಗಾದರೆ ಸುಮಲತಾ ಅವರು